ಮೂರು ತಿಂಗಳಿಂದ ಕೊಡದಿರೋ ದುಡ್ಡನ್ನು ಈಗ ಎಲೆಕ್ಷನ್ ಟೈಮ್ಗೆ ಎರಡೆರಡು ತಿಂಗಳದ್ದು ಹಾಕಿದ್ದಾರೆ ಮೇಡಮ್ ಅವರೇ. ಓಟನ್ನು ಟರ್ನ್ ಔಟ್ ಮಾಡೋಕ್ಕೆ ಮಾಡಿದ್ದಾರೆ. ದೇವೇಗೌಡ ರೆಡ್ಡಿಯವರು ಸ್ವಂತ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತಂದ್ರೆ ಯೋಗೇಶ್ಪುರ ಜೆ ಡಿ ಎಸ್ನಿಂದ ನಿಂತ್ಕೊಂಡಿದ್ದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಬಿ ಜೆ ಪಿಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯೋಗೇಶ್ ಕುಮಾರು ನಿಲ್ಲಿಲ್ಲ ಅವ್ರಿಗೆ ಇವತ್ತಿನಿಂದಲ್ಲ ಡಿ ಕೆ ಶಿವಕುಮಾರ್ಗೆ ಯೋಗೇಶ್ಪುರ್ಗೆ ಕುಮಾರಸ್ವಾಮಿ ಮೇಲೆ ಅವಾಗಿನಿಂದೂ ಕಣ್ಣಿತ್ತು. ಆದರೆ ನಾವು ಯೋಗೇಶ್ಪುರ ಬಿ ಜೆ ಪಿ ನಿಂತಿರೋ ನಾವು ಜೆ ಡಿ ಎಸ್ ಕಾರ್ಯಕರ್ತರಿ ಯೋಗೇಶ ಸುಲಭವಾಗಿ ಗೆಲ್ಸೋ ಮಾಡ ಮೇಡಮ್ ಅವರೇ. ಸ್ವಂತ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಅಂತಾರೆ ಎಲ್ಲ. ಇವಾಗ ಯೋಗೇಶ್ವರು ನಂಬ್ತವಿದ್ರು ಸ್ವಂತ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಅಂತಾರೆ. ಯೋಗೇಶ್ವರು ನಂಬ್ತವಿದ್ರು ಇವತ್ತು ಬಿಟ್ಬಿಟ್ಟು ಬಿ ಜೆ ಪಿಗೆ ಹೋದ್ರು. ದೇವೇಗೌಡ ರೆಡ್ಡಿಯವರು ಹೆಂಗೆ ನಂಬರು ಮೇಡಮ್ ಅವರೇ? ಯಾವುದೇ ಕಾರಣಕ್ಕೂ ದೇವೇಗೌಡ ರೆಡ್ಡಿಯವರು ಮೋಸ ಮಾಡಲಿಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ. ಯಾರೂ ನಂಬೋಕ್ಕಾಗಿಲ್ಲ. ಮಾಗ್ಲೇ ಯಶ್ವಂತರ್ ಎಲ್ಲಿದ್ದರು? ಜೆ ಡಿ ಎಸ್ ಎಲ್ಲಿದ್ದರು? ಇವತ್ತು ಕಾಂಗ್ರೆಸ್ಗೆ ಹೋದರು. ಹೆಂಗೆ ನಂಬ್ತಾರೆ ಜನಗಳ? ದೇವೇಗೌಡರ ಮನೆಯವರು ಹೆಂಗೆ ನಂಬ್ತಾರೆ ಜನಗಳ? ಇದೊಂದೇ ಮೇಡಮ್ ಅವರೇ, ಈಗ ಸ್ವಾರ್ಥಕ್ಕೆ ಓಟಕ್ಕೆ ಸಲುವಾಗಿ ಈಗ ಎರಡೆರಡು ತಿಂಗಳದ್ದು ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಇನ್ಮೇಲೆ ಸುಳ್ಳು ಬತ್ತದಾಗಿರ್ತದೇನು ಸುಳ್ಳು ಇನ್ಮೇಲೆ ದುಡ್ಡು ಮೇಡಮ್ ಅವರೇ. ಅದೇ 2000 ರೂಪಾಯಿ ಇವಾಗ ನಮ್ಮ ಎಣ್ಣೆ ಮನೆ ಖರ್ಚು ಕೆಡುಗ್ತಾ ಇಲ್ಲ, ಅಲ್ಲೇ ತಗೋತಾ ಇದ್ದಾರೆ ಅವರು, ಕೊಡ್ತಾ ಇಲ್ಲ. 105 ರೂಪಾಯಿ ಎಣ್ಣೆ ಇದ್ದ 140 ರೂಪಾಯಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಅಲ್ಲೇ ತಗೋತಾ ಇದ್ದಾರೆ. ಸಿದ್ದರಾಮಯ್ಯನವರು ಅಲ್ಲೇ ತಗೋತಾ ಇದ್ದಾರೆ. ಸಾಬ್ರು ಹೇಳ್ತಿದ್ರು ಮೇಡಮ್ ಅವರೇ, ಮುಸ್ಲಿಮ್ಸ್ ಹೇಳ್ತಿದ್ರು ನಾವು ಸಲ್ಟೆಯಲ್ಲಿ ಹಿಡ್ಕೊಂಡು ನಿಕ್ಕರಲ್ಲಿ ಬಿಟ್ಟಿದ್ದೀವಿ ಗೌಡ್ರಿ ಅಂತ ಹಂಗಾಗೋಯ್ತು. ಅವರು 2000 ಇಲ್ಲಿ ಕೊಟ್ಟರು, ಸಿದ್ದರಾಮಯ್ಯನವರು ಅಲ್ಲಿಡಿದ್ರು. ಏನೂ ತಪ್ಪಿಲ್ಲ ಮೇಡಮ್ ಅವರೇ ಇದರೊಳಗೆ. ಕುಮಾರಸ್ವಾಮಿ ಅವರಲ್ಲಿ ಯಾರದೇ ಅಲ್ಲಿ ಪಾತ್ರ ಇಲ್ಲ. ಅದು ಯೋಗೇಶ್ವರು ಗೆದ್ರು. ಯೋಗೇಶ್ವರು ಬಿ ಜೆ ಪಿಗೆ ನಿಂತಿದ್ರು ನಾವು ಮಾಡೋಕ್ಕೆ ಸಿದ್ಧ ಇದ್ದೋ. ಯಾಕೆ ಅಂದರೆ ಪಕ್ಷದ ಪರವಾಗಿ ಓಡಾಡ್ತಿದ್ರು, ಕುಮಾರಸ್ವಾಮಿ ಜೊತೇಲಿ ಕೈ ಜೋಡಿಸಿದ್ರು. ಯೋಗೇಶ್ವರನು ಇವತ್ತು ನಾವು ಕೆಟ್ಟವ್ರನ್ನಕ್ಕಾಗಲ್ಲ. ಅವರು ಬೇಡ ಅಂದ್ಬಿಟ್ಟು ಏನೋ ಬೇಜಾರಾಗಿ ಕಾಂಗ್ರೆಸ್ಗೆ ಹೋದರು. ಈಗ ಪಕ್ಷದಿಂದ ಹೊಳೆ ನರಸೀಪುರದಿಂದ ಬಂದು ರಾಜಕೀಯ ಮಾಡ್ತಾರೆ ಅಂತಾರೆ. ಡಿ ಕೆ ಶಿವಕುಮಾರ್ ಈಗ ಚನ್ನಪಣ್ಣ ತಾಲೂಕು ಕನಕಪುರ ಬಿಟ್ಟು ಇಲ್ಲಿ ರಾಜಕೀಯ ಮಾಡ್ತಾ ಇಲ್ವಾ ಡಿ ಕೆ ಶಿವಕುಮಾರು? ಅದನ್ನು ಮಾತಾಡಬಾರ್ದು ಮೇಡಮ್. ರಾಜಕೀಯದಲ್ಲಿ ಎಲ್ಲ ಒಂದೇ ಅಂತ ತಿಳ್ಕೋಬೇಕು, ಎಲ್ಲ ಒಂದೇ ಅಂತ ತಿಳ್ಕೋಬೇಕು. ರಾಜಕೀಯದಲ್ಲಿ ಮಾಡಬಾರ್ದು. ಡಿ ಕೆ ಶಿವಕುಮಾರ್ ಇವಾಗ ಕನಕಪುರ ಬಿಟ್ಟು ಇವಾಗ ಚನ್ನಪಣ್ಣ ಬಂದು ರಾಜಕೀಯ ಮಾಡ್ತಾ ಇಲ್ವಾ? ಹಾಸನದಿಂದ ಬಂದು ರಾಜಕೀಯ ಮಾಡೋಕ್ಕೆ ಏನು ತಪ್ಪೇನಿಲ್ವಲ್ಲ? ಮಾಡ್ಬೋದಲ್ಲ, ಯಾರು ನಂಬೋಕ್ಕಾಗದು? ಇವತ್ತು ನಾವು ಕಂಡಂಗೆ ಚನ್ನಪಣ್ಣದಲ್ಲಿ 4 ಜನ ಶಾಸಕರು ಜೆ ಡಿ ಎಸ್ ಎಲ್ ಗೆದ್ದವರೇ ಜಂಪ್ ಆಗೋದ್ರು, ಯಾರು ನಂಬ್ತಾರೆ ಅವರು? ದೇವೇಗೌಡರ ಮನೆಯವರು ಯಾರು ನಂಬ್ತಾರೆ ಹೇಳಿ? ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಮೇಡಮ್ ಅವರೇ, ಇಗ್ಲೂ ಡ್ಯಾಮ್ ಕಟ್ಟಿ ಸಾಹಸ ಬಿದ್ದು ಅವತ್ತು ಇಗ್ಲೂ ಡ್ಯಾಮ್ ಕಟ್ಟಬೇಕಾದ್ರೆ ದೇವೇಗೌಡರು ಶ್ರಮ ಬಿದ್ದವ್ರೆ, ಆ ನೀರು ತರಬೇಕಾದ್ರೆ ಯೋಗೇಶ್ವರು ಶ್ರಮ ಬಿದ್ದವ್ರೆ. ನಾವೇ ಅದಕ್ಕೆ ಇವತ್ತು ದೇವೇಗೌಡರ ಮಕ್ಕ ನೋಡ್ಕೊಂಡು ಕುಮಾರಸ್ವಾಮಿ ಅವ್ರ ಮಕ್ಕ ನೋಡ್ಕೊಂಡು ಮಾಡಲೇಬೇಕು ಮೇಡಮ್ ಅವರೇ. ಒಟ್ಟು ನಿಖಿಲ್ ಸ್ವಾಮಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬಿಂದು ಅವರೇ, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಯಾರು ಗೆಲ್ಬೇಕು? ನಮಗೆ ನೋಡ್ತಾ ಇದ್ದೀರಲ್ಲ ವಾತಾವರಣ, ನಮಗೆ ನಮ್ಮೂರ ಯುವರಾಜ ಬಂದಷ್ಟೇ ಖುಷಿ ಆಗ್ತಾ ಇದೆ. ನಾವು ಖಂಡಿತವಾಗ್ಲೂ ನಿಖಿಲ್ ಅವ್ರನ್ನೇ ನಾವು ಗೆಲ್ಸ್ಕೊತೀವಿ, ಗೆಲ್ತಾರೆ ಕೂಡ. ಯಾಕೆ ನಿಖಿಲ್ ಕುಮಾರಸ್ವಾಮಿ? ಯಾಕೆ ಅಂತಂದರೆ ಹೇಳಕ್ಕೆ ಅವ್ರ ಅವರು ಅವರ ತಾತ ಅವರು ಮಾಡಿರೋ ಅಂತಹ ಕೆಲಸ ಕಾರ್ಯಗಳನ್ನ ನಾವು ನೆನ್ಪು ಮಾಡ್ಕೊಂಡು ಹೇಳಬೇಕಾಗತ್ತೆ. ಅಷ್ಟೊಂದು ಒಳ್ಳೆ ಕೆಲಸಗಳನ್ನು ಈಗಾಗಲೇ ಅವರು ಮಾಡಿದ್ದಾರೆ. ಏನೇನು ಅಂತ ಹೇಳೋದು, ಲಾಟ್ರಿ ನಿಷೇಧ, ಮತ್ತು ರೈತರಿಗೆ ಸಾಲ ಮನ್ನಾ, ಕಾಲೇಜ್ ಕಟ್ಟಿದ್ದಾರೆ, ವೃದ್ಧಾಪ್ಯನ ರೈಸ್ ಮಾಡಿದ್ದು ಯಾರು, 600 ರಿಂದ 800 1200 ಎಲ್ಲ ಮಾಡಿದ್ದು ಯಾರು? ನಿಜವಾಗ್ಲೂ ಒಬ್ಬ ರೈತ ಏನಾದ್ರೂ ಮನಸ್ಸು ಅವನಿಗೆ ನಿಜವಾಗ್ಲೂ ಮನಸ್ಸು ಅನ್ನೋದು ಇದ್ದರೆ ಅವನು ನಿಜವಾಗ್ಲೂ ದೇವೇಗೌಡರು ಕುಮಾರಸ್ವಾಮಿ ಅವರ ಮೂಲಕ ನಿಖಿಲ್ ಅವ್ರಿಗೆ ಮತ್ತು ಅವನ್ನು ಹಾಕಬೇಕು, ಗೆಲ್ಲಿಸ್ಬೇಕು. ಹಾಕೇ ಹಾಕ್ತಾರೆ ನಮ್ಮ ಜನ ಎಲ್ಲ. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ ಅವ್ರದ್ದು ಜಿದ್ದಾಜಿದ್ದಿ ಫೈಟ್ ಆಗುತ್ತಾ? ಜಿದ್ದಾಜಿದ್ದಿ ಏನು ಅನಿಸಲ್ಲ, ಅವ್ರದ್ದೇ ಆದ ಒಂದು ಅಲೆ ಇದೆ. ಆದರೆ ಅವರು ಈಗ ಪಕ್ಷಾಂತರ ಆಗಿರೋದ್ರಿಂದ, ಪಕ್ಷದಿಂದ ಪಕ್ಷಕ್ಕೆ ಹೋಗ್ತಾ ಇರೋದ್ರಿಂದ ಒಂದು ಅವ್ರಿಗೂ ಅದು ಒಂದು ಹಿನ್ನಡೆ ಆಗ್ಬೋದು. ಎಲ್ಲೂ ಇವರು ಸಿ ಪಿ ಆಗಲ್ಲ ಅಂತ ಹೇಳಿ, ಎಲ್ಲೂ ಇವರು ಒಂದು ಪಕ್ಷದಲ್ಲಿ ನಿಲ್ಲಲ್ಲ. ಎಲ್ಲಿ ಅವ್ರಿಗೆ ಅನುಕೂಲ ಆಗತ್ತೆ, ಎಲ್ಲಿ ಅವ್ರಿಗೆ ಸಿಗ್ತಾ ಇದೆ ಗಂಟು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಎಲ್ಲಿ ಅನುಕೂಲ ಆಗ್ತದೆ, ಅವ್ರಿಗೆ ಎಲ್ಲಿ ಆದ್ಯತೆ ಸಿಗುತ್ತೆ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ಜನಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ನಿಜವಾಗ್ಲೂ ಇದು ಪಕ್ಷ ಜನಪರವಾದ ಯೋಜನೆಗಳ ಅಥವಾ ಇವರ ಸ್ವಂತ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ಪ್ಲಸ್ ಆಗುತ್ತಾ ಅಂತ ಈಗಾಗಲೇ ಹೇಳಿದ್ನಲ್ಲ ಮೇಡಮ್, ನಮ್ಮ ರೈತರು ಯಾರೂ ದಡ್ರಲ್ಲ. ಅವರು ಬರೀ 2000ಕ್ಕೋಸ್ಕರ ಏನೂ 2000ಕ್ಕೋಸ್ಕರ ಏನೂ ಅವರು ಮಾರು ಹೋಗಲ್ಲ. ಹಾಗೆ ನೋಡೋದಾದರೆ 2 ಸಲ ಕುಮಾರಸ್ವಾಮಿ ಅವರು 2 ಸಲ ರೈತರ ಸಾಲ ಮನ್ನಾ ಮಾಡಿದ್ದಾರೆ.